ನಮಸ್ಕಾರ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಸುವರ್ಣ ಸಂಭ್ರಮದ ಈ ಸುಸಂದರ್ಭದಲ್ಲಿ ಲಲಿತ ಕಲಾ ಅಕಾಡೆಮಿಯು ರಾಜ್ಯದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸ್ಕೊಂಡು ಬಂದಿದೆ. ನಮ್ಮ ಅವಧಿಯ ಈ ಸಂದರ್ಭದಲ್ಲಿ ಯುವ ಕಲಾವಿದರಿಗೆ ಮತ್ತು ಹಿರಿಯ ಕಲಾವಿದರಿಗೆ ಒಂದು ಅನುಸಂಧಾನವನ್ನು ಮಾಡುವಂಥ ಹೊಸ ಪ್ರಯೋಗವನ್ನು ನಾವು ಯಶಸ್ವಿಯಾಗಿ ನಡೆಸಿದ್ದೇವೆ. ಇಂಥ ಒಂದು ಕಾರ್ಯಕ್ರಮದ ನೆಲೆಯಲ್ಲಿ ದೃಶ್ಯಕಲಾ ಸಮುದಾಯವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಒಂದು ಮಹತ್ವಾಕಾಂಕ್ಷೆಯನ್ನು ಕೂಡ ಅಕಾಡೆಮಿ ಹೊಂದಿದೆ. ಅವರಿಗಾಗಿ ವಿಚಾರ ಸಂಕಿರಣಗಳನ್ನು ಮತ್ತು ದೃಶ್ಯಕಾವ್ಯದ ಚಿಂತನೆಯನ್ನು ಮತ್ತು ದೃಶ್ಯಕಲೆಯ ಹೊಸ ಆಲೋಚನಾ ಕ್ರಮವನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ನಾವು ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದ್ದೇವೆ. ಅದರಲ್ಲೂ ತುಂಬ ಪ್ರಮುಖವಾಗಿ ಜನಪದ ಹಿನ್ನೆಲೆಯ ದೃಶ್ಯಕಲಾ ಸಮುದಾಯವನ್ನು ಜನಸಾಮಾನ್ಯರ ಜೊತೆಗೆ ಬೆಸೆಯುವಲ್ಲಿ ಅಕಾಡೆಮಿ ತನ್ನ ಕಾರ್ಯವನ್ನು ವಿಸ್ತರಿಸಿಕೊಂಡಿದೆ. ಇದರ ಜೊತೆಗೆ ಹಿರಿಯ ಕಲಾವಿದರ ಸಾಧನೆಯನ್ನು, ಅವರ ಬದುಕನ್ನು, ಅವರ ಜೀವನದ ಮೌಲ್ಯವನ್ನು ಎತ್ತಿಡಿಯುವ ಹಾಗೆ ಅವರ ಇಡೀ ಜೀವನ ಮತ್ತು ಕೃತಿಯ ರಚನೆಯ ಪ್ರಕ್ರಿಯೆಯನ್ನು ದಾಖಲಿಸುವಂಥ ಪ್ರಯತ್ನದ ನೆಲೆಯಲ್ಲಿ ಸಾಕ್ಷ್ಯಚಿತ್ರಗಳನ್ನು ನಾವು ಆಯಿಸುವಂಥ ಒಂದು ಯೋಜನೆಯನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗಾಗಲೇ ಕರ್ನಾಟಕದಾದ್ಯಂತ ಅನೇಕ ಹಿರಿಯ ಕಲಾವಿದರ ಸಾಕ್ಷ್ಯಚಿತ್ರಗಳನ್ನು ನಾವು ದಾಖಲಿಸಿದ್ದೇವೆ. ಆ ಸಾಕ್ಷ್ಯಚಿತ್ರಗಳ ಮೂಲಕ ಜನಸಾಮಾನ್ಯರಿಗೂ ಕೂಡ ಕಲಾವಿದರ ಪರಿಚಯವನ್ನು, ಅವರ ಇಡೀ ಜೀವನದ ಸಮಗ್ರ ಆಲೋಚನಾ ಕ್ರಮವನ್ನು ದಾಟಿಸುವಲ್ಲಿ ಅಕಾಡೆಮಿ ಯಶಸ್ವಿಯಾಗಿ ತನ್ನ ಕಾರ್ಯವನ್ನು ಮಾಡಿದೆ. ಈ ಸಾಕ್ಷ್ಯಚಿತ್ರದಲ್ಲಿ ತುಂಬ ಪ್ರಮುಖವಾಗಿರುವಂಥ ಶ್ರೀ ಕೆ ಟಿ ಶಿವಪ್ರಸಾದ್ ಅವರು ತಮ್ಮ ಇಡೀ ಜೀವನದ ಆಲೋಚನಾ ಕ್ರಮವನ್ನು ಮತ್ತು ಬದುಕಿನ ಮೌಲ್ಯವನ್ನು ತಾವೇ ಸಹಜವಾಗಿ ಮುಕ್ತವಾಗಿ ಜನರೊಂದಿಗೆ ಹಂಚಿಕೊಂಡಿದ್ದಾರೆ. ಅದನ್ನು ನಾವು ಅಕಾಡೆಮಿ ದಾಖಲೆ ಮಾಡಿಟ್ಟಿದೆ ಮತ್ತು ಅವರ ರಚನಾ ಕೌಶಲ್ಯವನ್ನು, ಅವರ ಬಗ್ಗೆ ನಾಲ್ಕು ಜನ ಅವರ ಉತ್ತಮವಾದಂಥ ಆಲೋಚನಾ ಕ್ರಮವನ್ನು ದಾಖಲೆ ಮಾಡುವಲ್ಲಿ ಕೂಡ ಅವರು ಮಾತುಗಳನ್ನು ಆಡಿದ್ದಾರೆ. ಈ ಎಲ್ಲ ಸಮಗ್ರವಾದಂಥ ಚಿಂತನೆಯನ್ನು ದೃಶ್ಯದ ಮೂಲಕ ದಾಖಲೆ ಮಾಡಿರುವಂಥ ಈ ಪ್ರಯತ್ನ ಜನಸಾಮಾನ್ಯರಿಗೆ ತಲುಪಿ ಒಬ್ಬ ಹಿರಿಯ ಕಲಾವಿದರ ಜೀವನವನ್ನು, ಅವರ ಕಲಾ ಕೌಶಲ್ಯವನ್ನು ಮತ್ತು ಕಲಾ ಚಿಂತನೆಯನ್ನು ಅರ್ಥ ಮಾಡಿಸುವಲ್ಲಿ ಈ ದೃಶ್ಯಕಲಾ ಯೋಜನೆ ಯಶಸ್ವಿಯಾಗಿ ಆಗಿದೆ. ಅದರಲ್ಲೂ ಅಧ್ಯಕ್ಷನಾಗಿ ನನಗೆ ಈ ಕೆಲಸ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಇದೊಂದು ಅದ್ಭುತ ಕಲಾ ಪ್ರಪಂಚ. ಪ್ರತಿಯೊಂದು ಕಲಾಕೃತಿಯು ಒಂದಕ್ಕಿಂತ ಒಂದು ವಿಭಿನ್ನ. ಕಲಾವಿದನ ಒಳಗಿರುವ ಹೋರಾಟದ ತುಡಿತವನ್ನು, ಬದುಕಿನ ಅನುಭವಗಳನ್ನು ಹೊರಹೊಮ್ಮಿಸುವ ಮಿಡಿತವನ್ನು, ಗ್ರಾಮೀಣ ಬದುಕಿನ ಚಿತ್ರಣವನ್ನು, ಜನಸಾಮಾನ್ಯರ ಅಸಹಾಯಕತೆಯನ್ನು, ಒಟ್ಟಿನಲ್ಲಿ ಸಂವೇದನಾಶೀಲ ಮತ್ತು ತರ್ಕಬದ್ಧ ಚಿಂತನೆಯುಳ್ಳ ಕಲಾವಿದನೊಬ್ಬನ ಕಲ್ಪನೆಗಳು ಇಲ್ಲಿ ಕಲಾಕೃತಿಗಳಾಗಿ ಪಡಿಮೂಡಿವೆ. ಇವೆಲ್ಲವೂ ತಮ್ಮ ಕುಂಚದ ರೇಖೆಗಳ ಮೂಲಕ ಅತ್ಯದ್ಭುತ ಕಲಾಲೋಕವನ್ನು ಸೃಷ್ಟಿಸಿದ ಕಲಾವಿದ ಕೆ ಟಿ ಶಿವಪ್ರಸಾದ್ ಅವರ ಕಲಾಕೃತಿಗಳು. ಐದೂವರೆ ಅಡಿ ಎತ್ತರದ ದೇಹ, ಅಗಾಧ ಪ್ರತಿಭೆಯನ್ನು ಹೊರಹೊಮ್ಮಿಸುವ, ಸುತ್ತಲಿನ ಪ್ರಪಂಚವನ್ನು ಕಲಾದೃಷ್ಟಿಯಿಂದ ಸೂಕ್ಷ್ಮವಾಗಿ ಗಮನಿಸುವ ತೀಕ್ಷ್ಣ ಕಣ್ಣುಗಳು, ಸಾಮಾಜಿಕ ಕಳಕಳಿ, ವಿಶಾಲ ಚಿಂತನೆ, ಬುದ್ಧಿಮತ್ತೆಯನ್ನು ಪ್ರತಿಬಿಂಬಿಸುವ ವಿಶಾಲವಾದ ಹಣೆ, ಗಂಭೀರ ಮುಖಭಾವ, ಇದು ಕೆ ಟಿ ಶಿವಪ್ರಸಾದರ ಬಾಹ್ಯ ವ್ಯಕ್ತಿತ್ವ. ಕೆ ಟಿ ಶಿವಪ್ರಸಾದರಿಗೆ ಕಲೆ ಬರೀ ಹವ್ಯಾಸವಲ್ಲ, ಹೊಟ್ಟೆಪಾಡಿಗಾಗಿ ಅವಲಂಬಿಸಿದ ವೃತ್ತಿಯಲ್ಲ, ಅದು ಅವರಿಗೆ ಬದುಕು, ರಕ್ತಗತವಾಗಿ ಬಂದ ಆಸಕ್ತಿ, ಹುಟ್ಟಿನಿಂದಲೂ ಜೊತೆಯಾದ ಕನಸು. ನಾನು ಇನ್ನೂ ವಿದ್ಯಾರ್ಥಿ. ಈ ಪ್ರಪಂಚವನ್ನು ನಾವು ನೋಡುವ ದೃಷ್ಟಿ,
ಅದರ ಜೊತೆಗಿನ ಸಂಬಂಧ ಕಲೆಗೆ ಅತಿ ಮುಖ್ಯ ಎನ್ನುತ್ತಾರೆ ಕೆಟಿ ಶಿವಪ್ರಸಾದ್. ಕಲೆ ಬಗ್ಗೆ ಮಾತಾಡೋದು ತುಂಬ ಕಷ್ಟವಾದ ಕೆಲಸ. ಏನು ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಟೆಲ್ ಯು ವಾಟ್ ಇಟ್ ಈಸ್ ಬಿಕಾಸ್ ಯಾಕೆ ಅಂದರೆ ನಾನು ಇನ್ನೂ ವಿದ್ಯಾರ್ಥಿ, ಕಲೆ ಅಂದರೆ ಏನು ಅಂತ ಇನ್ನೂ ಕಲಿತಾನೇ ಇದ್ದೀನಿ. ಆದ್ದರಿಂದ ಅದು ತುಂಬ ಕಷ್ಟ ಆಗುತ್ತೆ, ಆದ್ರೂ ಟ್ರೈ ಮಾಡ್ತೀನಿ. ಈಗ ನಾವು ಈಗ ನಾನಿಲ್ಲಿ ಭೂಮಿ ಮೇಲೆ ಕೂತ್ಕೊಂಡಿದ್ದೀನಿ, ನಮ್ಮ ಭೂಮಿ, ನಮ್ಮ ಸೋಲಾರ್ ಸಿಸ್ಟಮ್ಮು. ನಮ್ಮ ಸೋಲಾರ್ ಸಿಸ್ಟಮ್ ಬಿಟ್ಟಾದಮೇಲೆ ಬೇರೆ ಸೋಲಾರ್ ಸಿಸ್ಟಮ್ಗಳು ಅದಾದಮೇಲೆ ಒಂದು ನಮ್ಮದೊಂದು ಮಿಲ್ಕಿ ವೇ, ಅದಾದಮೇಲೆ ಸಾವಿರಾರು ಮಿಲ್ಕಿ ವೇಗಳು. ಹಾಂ, ಇದು ನಮಗೆ ಈಗ ಗೊತ್ತಿರೋಂಥ ಪ್ರಪಂಚ ವಾಸ್ಟ್. ಇದೆಲ್ಲವನ್ನೂ ಕೂಡ ನಾವು ಹೇಗೆ ನೋಡ್ತೀವಿ ಅನ್ನೋದೇ ಕಲೆ. ದಿನಾಂಕ 5/7/1947 ಹಾಸನ ತಾಲೂಕಿನ ಕಾರ್ಲೆ ಎನ್ನುವ ಗ್ರಾಮದಲ್ಲಿ ಹುಟ್ಟಿದವರು ಕೆಟಿ ಶಿವಪ್ರಸಾದ್, ರಾಜಕಾರಣಿ ಹಾಗೂ ಉದ್ಯಮಿ ಎಲ್ ಟಿ ಕಾರ್ಲೆ ಇವರ ತಂದೆ. ಬಾಲ್ಯದಿಂದಲೇ ಪ್ರಕೃತಿಯೊಂದಿಗೆ ಒಡನಾಟವನ್ನು ಬೆಳೆಸಿಕೊಂಡ ಕೆಟಿ ಶಿವಪ್ರಸಾದರು ಈಗಲೂ ತಮ್ಮ ಸುಂದರ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾರೆ. ನಾನು ಹುಟ್ಟಿದಾಗ ಒಂದು ವರ್ಷ ಆದಮೇಲೆ ನನ್ನ ತಂಗಿ ಹುಟ್ಟಿದ್ಲು. ನಾನು ಹುಟ್ಟಿ ಒಂದು ವರ್ಷ ಸ್ವಲ್ಪ 2-3 ತಿಂಗಳಾದಮೇಲೆ ನನ್ನ ತಂಗಿ ಹುಟ್ಟಿದ್ಲು. ಅದು ನಮ್ಮ ತಾಯಿಗೆ 2 ಮಕ್ಕಳು ನೋಡ್ಕೋಬೇಕಾಯ್ತಲ್ಲ ಅಂತ ಹೇಳಿಬಿಟ್ಟು ನನ್ನ ನಮ್ಮ ಅಜ್ಜಿ ಜೊತೆ ಕಳಿಸಿದರು. ನಮ್ಮ ಅಜ್ಜಿ ಅವರು ಸೌತ್ ಕೆನರಾದವರು, ಸುಳ್ಯ ಹತ್ರ ಅಲ್ಲಿ ಒಂದು ಸುಳ್ಯದಿಂದ ಪೈಚಾರ್ ಅಂತ ಒಂದು ಊರು ಬರುತ್ತೆ, ಅಲ್ಲಿಂದ ಮಂಗಳೂರಿಗೆ ಒಂದು ರೋಡಾಗುತ್ತೆ, ಈ ಕಡೆ ಇದೆ ಅಂಥದ್ದು ಇನ್ನೊಂದು ಕಡೆ ಒಂದು ರೋಡ್, ಆ ರೋಡಲ್ಲಿ ಒಂದು ಅಟಕೆ ತೋಟ ನಮ್ಮ ಅಜ್ಜಿದು. ಅಲ್ಲಿ ಕಾಡು, ಆಗ ರೋಡಿಂದ ಕಾಲು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು, ಗದ್ದೆ ಗಿದ್ದೆ ಎಲ್ಲ ದಾಟ್ಕೊಂಡು ಸುಂದರವಾದ ಜಾಗ. ಆಮೇಲೆ ಒಂದು ಬೆಟ್ಟ, ಬೆಟ್ಟದ ಕೆಳಗಡೆ ನಮ್ಮ ಅಜ್ಜಿ ತೋಟ, ಅಡಿಕೆ ತೋಟ. ಬೇರೆ ಯಾವುದು ಮನೆಯಿಲ್ಲ, ಅಕ್ಕಪಕ್ಕ ಒಂದು ಸುಮಾರು 2-3 ಮೈಲಿ ತನಕ ಯಾವುದು ಮನೆ ಇಲ್ಲ. ಅಲ್ಲಿ ಅಡಿಕೆ ತೋಟಕ್ಕೆ ನೀರೆಲ್ಲಿಂದ ಅಂದರೆ ಗುಡ್ಡ ಸ್ವಲ್ಪ ಮೇಲುಗಡೆಯಿಂದ ಅಲ್ಲೊಂದು ಕೆರೆ ಥರ ಮಾಡಿದರು, ಅಲ್ಲಿಂದ ನೀರು, ಅದು ಮನೆಗೂ ಅಲ್ಲಿಂದನೇ ನೀರು ಬರಬೇಕು. ಹೆಂಗೆ ನೀರು ಬರೋದು? ಹೆಂಗೆ? ಈ ಹಳೆ ಮರಗಳು ಸತ್ತೋಯ್ತಾವಲ್ಲ, ಅಡಿಕೆ ಮರನ ಕತ್ತರಿಸ್ಬಿಟ್ಟು ಮಧ್ಯದಲ್ಲಿರೋ ತಿರುಳೆಲ್ಲ ತೆಗೆದುಬಿಟ್ಟು ಒಂದ್ರ ಮೇಲೆ ಒಂದು ಹಿಡಿದು ಅದರಿಂದ ಕಂಟಿನ್ಯೂಸ್ ನೀರು ನಮ್ಮ ಮನೆ ಹತ್ರ ಬಂದು ಬೀಳೋದು. ಅಲ್ಲಿ ನಾನು ಐ ಸ್ಪೆಂಡ್ ಮೈ ಚೈಲ್ಡ್ಹುಡ್ ಡೇಸ್. ಅಲ್ಲಿಂದ ಮುಂದೆ ಇವರ ಪಯಣ ಸಾಗಿದ್ದು ಹಾಸನದತ್ತ. ನಂತರದ ವಿದ್ಯಾಭ್ಯಾಸಕ್ಕಾಗಿ ರಾಮಕೃಷ್ಣ ಆಶ್ರಮಕ್ಕೆ ಸೇರಿಕೊಂಡ ಕೆಟಿ ಶಿವಪ್ರಸಾದರಿಗೆ ಬಣ್ಣದ ಸೆಳೆತ ಪ್ರಾರಂಭವಾಗಿದ್ದು ಮೈಸೂರಿನಲ್ಲೇ. ಏ ನೋಡು, ನಾನು ಹಾಬಿ ಕ್ಲಾಸ್ ಶುರು ಮಾಡಿದ್ದೀನಿ, ಒಂದು ಮ್ಯೂಸಿಕ್ಕು, ಒಂದು ಡ್ರಾಯಿಂಗು, ಯಾವ್ದು ಬೇಕು ನಿಮಗೆ ಅಂತ. ಓ, ಮ್ಯೂಸಿಕ್ ಯಾಕೋ ಸರಿಯಿಲ್ಲ, ತಪ್ಪಲ ಗಿಪ್ಪಲ ಹೊಡಿಬೇಕಂತ. ಡ್ರಾಯಿಂಗ್ ಆದರೆ ಏನೋ ಸುಮ್ಮನೆ ಗೀಚೋದಲ್ವಾ ಅಂತ ಡ್ರಾಯಿಂಗ್ ಕಲಿತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಕರ್ಕೊಂಡು ಏ ಕರೆದ್ಬಿಡಿ, ನಿಮ್ಗೆ ಡ್ರಾಯಿಂಗ್ ಸೇರಿಸ್ರು ಅಂತ. ನೋಡಿದ್ರೆ ಮುದುಕರು ಬಂದರು, ರಿಟೈರ್ಡ್. ಅವರು ಬಂದು ನಮಗೆ ತುಂಬ ನೀಟ್ ಫಲೋ. ಅವರು ಪುನಾ ಕಡೆ ಮರಾಠಿ, ಅವ್ರ ಹೆಸರು ಗಾಣೇಕರ್ ಅಂತ. ಅವರು ಟ್ರಿಮ್ 3-piece ಸೂಟು, ತುಂಬ ಚೆನ್ನಾಗಿತ್ತು ವ್ಯಕ್ತಿ, ಕೆಂಪಿಗೆ ಬರೋದು ತುಂಬ ನೀಟ್. ಅದೆಲ್ಲರಿಗೂ ಡ್ರಾಯಿಂಗ್ ಹೇಳ್ಕೊಡೋದು ಒಂದೂವರೆ ಗಂಟೆ ನಮಗೆ ಡ್ರಾಯಿಂಗ್ ಸ್ಟೂಡೆಂಟ್ಸ್ಗೆ. ಅದು ಎಷ್ಟು ಚೆನ್ನಾಗಿ ಹೇಳ್ಕೊಡೋದು ಅಂತ, ತುಂಬ ಚೆನ್ನಾಗಿ ಸಿಸ್ಟಮ್ಯಾಟಿಕ್ಕಾಗಿ. ಆಮೇಲೆ 3 ಕಲರ್ ಕೊಡೋದು, ಒಂದು ರೆಡ್ಡು, ಒಂದು ಬ್ಲೂ, ಒಂದು ಗ್ರೀನ್. ಈ 3 ಕಲರ್ ನಾವೆಲ್ಲ ಕಲರು ಮಾಡ್ಕೋಬೇಕು. ಈ ಕಲರ್ಗಳು ಕೊಡೋದು, ನಾವು ಒಂದು 3 ಕಲರ್ಲಿ ಎಲ್ಲ ಕಲರು ಮಾಡ್ಕೊಂಡು ಪೇಂಟ್ ಮಾಡೋದು, ಡ್ರಾಯಿಂಗ್ ಮಾಡೋದು ಎಲ್ಲ ಮಾಡ್ತಿದ್ದು. ತುಂಬ ಚೆನ್ನಾಗಿ ಹೇಳ್ಕೊಡೋದು. 2 ವರ್ಷ ಕಲಿತೆ ನಾನು ಅಲ್ಲಿ. ಪಾಪ ತುಂಬ ಒಳ್ಳೆ ಮನುಷ್ಯ. ಒಂದು ದಿವಸ ಈ ಪಗಡಿ ಹಾಕೋಬರೋದು, ಕಾಶೆ ಪಂಚೆ ಹಾಕೋಬರೋದು, ಇನ್ನೂ ಐ ಕ್ಯಾನ್ ರಿಮೆಂಬರ್. ಹೆಂಗೆ ಕಲರ್ ಮಿಕ್ಸ್ ಮಾಡೋದು,
ಹೆಂಗೆ ಅದ್ರ ಬಗ್ಗೆ ಕಾಳಜಿ ತಗೊಳ್ಳೋದು, ಒಂದು ಬಾಕ್ಸು, ಬಾಕ್ಸಲ್ಲಿ ಬ್ರಷ್ಷು ತೊಳೆದಿಡ್ಬೇಕು, ನೀಟ್ನೆಸ್, ಸುಮ್ಮನೆ ಎಸಿಬಾರ್ದು, ಬ್ರಷ್ ಹಾಳಾಗುತ್ತೆ. ಆಮೇಲೆ ಕಲರ್ ಈ ಕಡೆ ಇಟ್ಕೋಬೇಕು, ಇರೇಸರ್ ಈ ಕಡೆ ಇಟ್ಕೋಬೇಕು, ಇಂಕ್ ಈ ಕಡೆ ಇಟ್ಕೋಬೇಕು. ಅಲ್ಲಿಂದ ಬಂದಮೇಲೆ ನನಗೆ ಅದೊಂದು ಪೇಂಟಿಂಗ್ ಮಾಡೋದೊಂದು ಹುಚ್ಚು ಹತ್ಕೊಳ್ತು. ಕಲೆಯಲ್ಲಿ ಆಸಕ್ತಿ ಬೆಳೆಯುತ್ತಿದ್ದಂತೆ ಕಲೆಯ ಪ್ರಾಥಮಿಕ ಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು, ಕಲಾವಿದರ ಜೀವನ ಚರಿತ್ರೆಗಳನ್ನು ಓದುವುದರ ಜೊತೆಗೆ ಪ್ರಸಿದ್ಧ ಕಲಾವಿದರ ಕೃತಿಗಳನ್ನು ಕುತೂಹಲದಿಂದ ಗಮನಿಸುವ ಹವ್ಯಾಸವನ್ನು ಇವರು ಬೆಳೆಸಿಕೊಂಡರು. ಆಗರ್ಭ ಶ್ರೀಮಂತರಾಗಿದ್ದ ಇವರ ತಂದೆಗೆ ಮಗ ಓದಿ ಇಂಜಿನಿಯರ್ ಆಗಲಿ ಎನ್ನುವ ಆಸೆ, ಆದರೆ ಮಗನಿಗೆ ಕಲಾವಿದನಾಗುವ ಹೆಬ್ಬಯಕೆ. ಐ ವಾಸ್ ಎ ತುಂಬ ಹೈ ಮಾರ್ಕ್ಸ್ ಬಂದು ನನಗೆ ಪಿ ಯು ಸಿಲಿ. ಆವಾಗ ನನಗೆ 86% ಬಂದಿತ್ತು. ಇಟ್ಸ್ ಆಲ್ಮೋಸ್ಟ್ ವೆರಿ ಹೈ ಆವಾಗ. ಹಾಂ, 86% ನನಗೆ ಇದರಲ್ಲಿ ಸೀಟ್ ಸಿಕ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಫಸ್ಟ್ ಇಯರ್ ಫೇಲ್ ಆದೆ, ಆಮೇಲೆ ಸೆಕೆಂಡ್ ಇಯರ್ ಓದೋಕ್ಕಾಗಲ್ಲ ನನ್ನ ಕಲೆ. ನಾನು ಐ ಟೋಲ್ಡ್ ಮೈ ಫಾದರ್ ನಾನು ಹೋಗ್ತೀನಿ ಪೇಂಟಿಂಗ್ ಕಲಿಯೋಕೆ ಹೋಗ್ಬೇಕು, ನಾನು ಜೆ ಜೆ ಸ್ಕೂಲ್ ಹೋಗ್ತೀನಿ ಅಂತ. ಅದು ತುಂಬ ಗಲಾಟೆ ಆಯಿತು. ಅಲ್ಲಿ ನಮ್ಮ ಟೀಚರ್ಗಳೆಲ್ಲ ಇದ್ದರು, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಟೀಚರ್ ರಮೇಶ್ ಅಂತ ಒಬ್ಬರಿದ್ದರು, ಅವರು ಫ್ಲೂಟ್ ಬರ್ಸೋರು, ಮ್ಯಾಥಮೆಟಿಕ್ಸ್ ಹೇಳ್ಕೊಡೋರು, ಫ್ಲೂಟ್ ಬರ್ಸೋ. ಅವರು ಬಂದು ನಮ್ಮ ಅಪ್ಪನ ಹತ್ರ ಎಲ್ಲ ಮಾತಾಡಿದರು, ಹಿಂಗೆ ಕಳಿಸಿ ಹಂಗೆ ಅಂತ. ಅಂತೂ ಕೊನೆಗೆಲ್ಲ ಜಗಳ ಗಿಗಳ ಎಲ್ಲ ಆಡ್ಕೊಂಡು ಹೋದೆ ಅಲ್ಲಿಗೆ. ಹೋಗಿ ಐ ಟುಕ್ ಅಲ್ಲಿ ಕಾಲೇಜ್ ಸೇರ್ಕೊಂಡೆ. ದಟ್ಸ್ ಹೌ ಐ ಸ್ಟಾರ್ಟೆಡ್ ಪೇಂಟಿಂಗ್. ಚಿತ್ರಕಲೆಯನ್ನು ಕ್ರಮಬದ್ಧವಾಗಿ ಕಲಿಯಬೇಕೆಂಬ ಅಗಾಧ ಬಯಕೆ ಇವರನ್ನು ಕರೆತಂದದ್ದು ಮುಂಬೈ ಮಹಾನಗರಿಗೆ. ಗ್ರಾಮೀಣ ಪರಿಸರದಿಂದ ಬಂದ ಕೆಟಿ ಶಿವಪ್ರಸಾದರಿಗೆ ಮುಂಬೈ ಒಂದು ಮಹಾಸಾಗರದಂತೆ ಗೋಚರಿಸಿತು. ನಮ್ಮ ಅಜ್ಜನ ಸಿಸ್ಟರ್ರೊಬ್ಬರನ್ನ ಅಲ್ಲಿ ಕೊಟ್ಟಿತ್ತು ಬಾಂಬೆಲಿ. ಅವರ ನಮ್ಮ ಅಜ್ಜ ಅವ್ರ ಅಂದರೆ ನಮ್ಮ ಅಜ್ಜಿಯವರು, ಅವ್ರ ಹಸ್ಬೆಂಡು ಈ ವೆಸ್ ಟು ವರ್ಕ್ ಇನ್ ಒನ್ ಫ್ಯಾಕ್ಟ್ರಿ ದೇರ್ ಆ್ಯಸ್ ಅ ಮ್ಯಾನೇಜರ್, ಒನ್ ಆಫ್ ದ ಮ್ಯಾನೇಜರ್ಸ್. ಅವ್ರ ಮನೆ ಅಲ್ಲಿ ಬಾಂಬೆಲಿತ್ತು. ಅಲ್ಲಿ ಕಾಗದ ಬರೆದು ಹೋದೆ. ಅಲ್ಲಿ ಅಲ್ಲಿ ಅವ್ರಿಗೆ ಒಂದು ಒಂದು ನಾಲ್ಕು ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅವರು ಒಬ್ಬ ಗಂಡು ಮಗ ನನಗಿಂತ ದೊಡ್ಡವನು, ಅವ್ರು ಅವನು ಆರ್ಮಿಲಿದ್ದ. ಆಮೇಲೆ ಅದರಲ್ಲಿ ಒಬ್ಬಳು ಮಾತ್ರ ನನ್ನ ವಯಸ್ಸವಳು, ಕೊನೆಯವಳು. ಇನ್ನೊಬ್ರು ಇದ್ದರು ಅವ್ರು ಸೈಕೆಟ್ರಿಸ್ಟು. ಅವ್ರು ಪಾಪ ನನಗೆ ಕರ್ಕೊಂಡೋದ್ರೆ ಎಲ್ಲ ಕಡೆ ಅಡ್ಮಿಷನ್ಗೆ ಅಂತ. ಅವ್ರ ಮನೇಲಿ ಇದ್ದು ಅಡ್ಮಿಷನ್ ತಗೊಂಡು ವಾಪಸ್ ಬಂದೆ. ಮತ್ತೆ ಜಗಳ ಮನೇಲಿ. ತಮ್ಮ ಮುಂಬೈನ ಜೀವನ ಮತ್ತು ಅಲ್ಲಿನ ಬದುಕಿನ ಬಗ್ಗೆ ಇವರ ನೆನಪುಗಳು ಮೆಲುಕು ಹಾಕಿದಷ್ಟು ಇದೆ. ತಮ್ಮ ವಿದ್ಯಾಭ್ಯಾಸದ 4ನೇ ವರ್ಷದಲ್ಲಿ ಒಂದು ವಿಶೇಷ ಅನುಭವದ ಕುರಿತು ಇವರು ಹೀಗೆ ವಿವರಿಸುತ್ತಾರೆ. ಇದು ಮುಗಿಸಿದ್ದೇನಾಯಿತು, ಮುಗಿಸ್ಬಿಟ್ಟು ವಾಪಸ್ ಬಂದೆ ಪೇಂಟಿಂಗ್ ಎಲ್ಲ. ಅದಕ್ಕಿಂತ ಇಲ್ಲಿ ಒಂದು ವಿಚಾರ ನನಗೆ ತುಂಬ ಹೇಳಬೇಕು ಅಂತಿದ್ದೀನಿ. ನಾವು ಫೈನಲ್ ಇಯರ್ ಇರ್ಬೇಕಾರೆ, ನಮಗೆ ಡೀನ್ ಚೇಂಜ್ ಆದರು. ಪಲ್ಸಿಕರ್ ಅಂತ ಹೊಸ ಡೀನ್ ಬಂದರು. ಹಿ ವಾಸ್ ಎ ವೆರಿ ಗ್ರೇಟ್ ಪೇಂಟರ್, ಪೋರ್ಟ್ರೇಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ಅದು ಒಳ್ಳೆ ಮೇಸ್ಟ್ರುಗಳಿದ್ರು. ಆಗ ಮುಂಬೈನ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ಡಿಪ್ಲೊಮಾ ಪದವಿ ಪಡೆದು ಮತ್ತೆ ತಮ್ಮ ಊರಿಗೆ ಮರಳಿ ಬಂದ ಕೆ ಟಿ ಶಿವಪ್ರಸಾದರು ಇಲ್ಲಿಂದ ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭಿಸಿದರು. ಅಲ್ಲಿ ಕೃಷಿ ಶುರು ಮಾಡಿದ್ವಿ ನಾನೇ. ಈ ಹಲ್ಜೋಳ, ಆಮೇಲೆ ಬಾಳೆಹಣ್ಣು ತಗೊಂಡು ಮರವೆ ಸಂತೆಯಲ್ಲಿ ಗಾಡಿ ಕಟ್ಬಿಟ್ಟು ಬಾಳೆಹಣ್ಣೆಲ್ಲ ಜೋಡಿಸ್ಕೊಂಡು ಬೆಳಗ್ಗೆ 5 ಗಂಟೆಗೆ ಹೊರಟು ಅಲ್ಲಿಂದ ನಿಧಾನಕ್ಕೆ ಸಂತೆಮೊಳ ಸೇರಿ ಹಾಸನದ್ದು ಅಲ್ಲಿ ಮಾರವಿ. ಅಲ್ಲಿ ನನಗೆ ಆ ಲೋಕಲ್ ಪೀಪಲ್ದೇ ನನಗೆ ಅವ್ರಿಗೂ ಒಂದು ಸಂಬಂಧ ಬೆಳಿಗ್ಗೆ ಶುರು ಆಯಿತು. ಕೃಷಿ, ಚಿತ್ರಕಲೆ, ಛಾಯಾಚಿತ್ರಗ್ರಹಣದಲ್ಲಿ ಕೆ ಟಿ ಶಿವಪ್ರಸಾದ್ ತಮ್ಮನ್ನು ತೊಡಗಿಸಿಕೊಂಡಿದ್ದ ವೇಳೆಯಲ್ಲೇ ಒಮ್ಮೆ ಆಕಸ್ಮಿಕವಾಗಿ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ ಪರಿಚಯವಾಯಿತು. ಈ ಪರಿಚಯ ಮುಂದೆ KP ಪೂರ್ಣಚಂದ್ರ ತೇಜಸ್ವಿಯವರ ಸ್ನೇಹವನ್ನು ದೊರಕಿಸಿಕೊಟ್ಟಿತು. ಇಲ್ಲೇ ಇವರ ಕಲೆಗೆ ಇನ್ನೊಂದು ಆಯಾಮ ಸಿಕ್ಕಿತು.
ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಮನೆ ಡಿಸೈನ್ ಮಾಡಿದ ಕುರಿತು ಹಾಸ್ಯಭರಿತವಾಗಿ ಕೆಟಿ ಹೀಗೆ ವಿವರಿಸುತ್ತಾರೆ. ನನಗೆ ಮನೆ ಡಿಸೈನ್ ಮಾಡಿಕೊಡು ಅಂತ, ನಾನು ಕೇಳಿ ಬರ್ತೆ ಮನೆ ಡಿಸೈನ್ ಮಾಡು, ನೀನು ಮಾಡ್ತೀಯ ಮಾಡು. ಏ ಇಲ್ಲ ಕಣ್ಣು, ನೀನು ಮಾಡಪ್ಪ, ನೀನು ಇಂಜಿನಿಯರಿಂಗ್ ಓದಿದೆಯಲ್ಲ, ಅಲ್ಲೇನು ಓದಿದೆ, 2 ವರ್ಷ ಓದಿರೋದಷ್ಟೇ. ಇಲ್ಲ ನೀನು ಮಾಡು. ನಾನು ಅವ್ರು ಕುಟ್ಕೊಂಡು ಅವ್ರ ಮನೆ ಡಿಸೈನ್ ಮಾಡಿದ್ವಿ. ಎಂಥ ಇದು ಅಂತ ಹೇಳಿದ್ರೆ, ಅವನು ಅಲ್ಲಿ ಅವನೊಬ್ಬ ಅಲ್ಲಿ ಅವ್ರ ಶಿಷ್ಯ ಒಬ್ಬ ಕಾಂಟ್ರಾಕ್ಟರ್ ಇದ್ದ ತಮಿಳಿನವನು. ಅವನು ಸೆಂಟ್ರ್ ಲೈನ್ ಕೊಡಿ ಸರ್ ಅಂತ ಕೇಳೋನು. ಸೆಂಟ್ರ್ ಲೈನ್ ಅಂದರೆ ಏನು ಅಂತ ಗೊತ್ತಿಲ್ಲ ನಮಗೆ. ಇದರ ಜೊತೆಯಲ್ಲಿ ದಲಿತ ಪರ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಕೆಟಿ ಶಿವಪ್ರಸಾದರಿಗೆ ದೇವನೂರು ಮಹಾದೇವ, ಬಿ ಕೃಷ್ಣಪ್ಪ, ಕವಿ ಗೋವಿಂದಯ್ಯ ಮುಂತಾದವರ ಸಾಂಗತ್ಯವೂ ದೊರೆಯಿತು. ಇವೆಲ್ಲದರ ನಡುವೆ ಕೂಡ ಕೆಟಿ ಶಿವಪ್ರಸಾದ್ ಚಿತ್ರಕಲೆಯನ್ನು ಮುಂದುವರಿಸಿಕೊಂಡು ಬಂದರು. ಇದರ ಜೊತೆಯಲ್ಲೇ ತಮ್ಮ ರೈತ ಪರ ಹೋರಾಟವನ್ನು ಮುಂದುವರಿಸಿದರು. 1982 ದೆಹಲಿಯಲ್ಲಿ ನಡೆದ ಕಲಾಮೇಳದಲ್ಲಿ ಪಾಲ್ಗೊಂಡು ಕೆಕೆ ಹೆಬ್ಬಾರ್, ಎಂಎಫ್ ಹುಸೇನ್ನಂತಹ ಗಣ್ಯ ಕಲಾವಿದರಿಂದ ಮೆಚ್ಚುಗೆ ಪಡೆದರು. ರೆಡ್ಡಿ ಇದ್ದವನು ರೀ, ಹೆಂಗಿದ್ರು ಹೆಬ್ಬಾರ್ ಇದ್ದಾರೆ, ಹೋಗಿ ಮಾತಾಡೋಣ ಕನ್ನಡದಲ್ಲಿ ಅಂತ ಅಂದ. ಅಯ್ಯೋ ಹೆಂಗೋ ಮನುಷ್ಯ ಗೊತ್ತಿಲ್ಲ ನನಗೆ, ಕೇಳೋಕ್ಕೇನಲ್ಲ ಅಂತ ಹೋದ. ಹೋಗಿ ಹೆಬ್ಬಾರ್ ಹತ್ರ, ಸರ್ ನಾವು ಹಿಂಗೆ ಕರ್ನಾಟಕ ನಿಮ್ಮ ಒಂದು ಸ್ಟಾಲ್ ಸಾಕಾಗಲ್ಲ ಸರ್, ಪೇಂಟಿಂಗ್ ಒಂದು ದೊಡ್ಡ ದೊಡ್ಡ ಸೈಜ್ ಇತ್ತು ಅಂತ. ಅಲ್ಲಪ್ಪ ನೀನು ಮೊದಲೇ ಹೇಳಬಾರ್ದ, ಈಗೆಲ್ಲ ಇದೆಲ್ಲ ಅಲರ್ಟ್ ಆದಮೇಲೆ ಬಂದು ಇಲ್ಲಿ ಹಿಂಗೆ ಹೇಳ್ತಿದ್ಯಲ್ಲ, ನೋಡೋಣ ತಡಿ, ಅವ್ನು ಯಾವನ ಅಲ್ಲಿ ಒಬ್ಬ ಇದನ್ನು ಕರ್ಕೊಬ ಅಂತ. ಇವನು ರೆಡ್ಡಿ, ನೀನು ಮಾತಾಡ್ತೀರಿ, ನಾನು ಹೋಗಿ ಕರ್ಕೊಬರ್ತೀನಿ ಅಂತ ಹೋದ. ಆವಾಗ ಹೇಳಿದೆ ಅವನು ಹೋದ್ಮೇಲೆ, ಸರ್ ನೀವು ನನ್ನ ಪೇಂಟಿಂಗ್ ನೋಡಿದ್ದೀರಾ, ಅದು ಸೆಲೆಕ್ಟ್ ಮಾಡಿದ್ದೀರಾ, ಮೇಲ್ ನೋಡೆಲ್ಲ ನೀವು ಸೆಲೆಕ್ಟ್ ಮಾಡಿದ್ದೀರಾ ನೀವು ಬೆಂಗಳೂರಲ್ಲಿ. ಓ ನೀನೇನೋ ಅಂತ. ಹೌದು ಸರ್ ನಂದೇ ಪೇಂಟಿಂಗ್. ಆಮೇಲೆ ಅವ್ನು ಬಂದ ಕೂಡಲೇ ಇವನಿಗೆ 2 ಸ್ಟಾಲ್ ಕೊಟ್ರಿ ಅಂದ. ಇವನು ರೆಡ್ಡಿ ಅದು ಹೆಂಗೋ ಚೇಂಜ್ ಆಗಿಬಿಟ್ಟ ಮನುಷ್ಯ ಅಂತಾನೆ. ನಾನು ಅದು ಏನೋ ಹೇಳ್ದೆ ಕಣ, ನಂದು ಪೇಂಟಿಂಗ್ ನೀವೇ ಸೆಲೆಕ್ಟ್ ಮಾಡಿದೆ ಅಂತ ಅಂತ. ದಡ್ ಅಲ್ಲಿ ಹುಸೇನು ಬಂತು ನನ್ನ ಸ್ಟಾಲ್ಗೆ, ಅದಕ್ಕೂ ತುಂಬ ಇಷ್ಟ ಆಯ್ತು ನಂದು ಪೇಂಟಿಂಗು. ಅದು ಫಸ್ಟ್ ಪೇಂಟಿಂಗ್ ಐ ಸೋಲ್ಡ್. ತಮ್ಮ ಪರಂಪರೆಯ ಕಲಾ ಪರಿಕರಗಳನ್ನು ರೂಪಕಗಳನ್ನಾಗಿ ಬಳಸಿ ಆಧುನಿಕ ಇತಿಹಾಸವನ್ನು ಹೇಳುವ ಪ್ರಯತ್ನ ಕೆಟಿ ಶಿವಪ್ರಸಾದರದ್ದು. ಇವರ ಆರಂಭದ ಕೃತಿಗಳು ಗ್ರಾಮೀಣ ಪರಿಸರದ ವ್ಯಕ್ತಿಗಳ ಭಾವರೂಪಗಳು. ಇಲ್ಲಿ ಮೃದು ಸ್ಪರ್ಶ ರೇಖೆಗಳ ವಿಧಾನ, ನೆರಳು ಬೆಳಕಿನ ತಂತ್ರಗಾರಿಕೆಯನ್ನು ಕೆಟಿ ಶಿವಪ್ರಸಾದ್ ಬಳಸಿದ್ದಾರೆ. ಅಜ್ಜಿ, ಕುಟುಂಬ, ಕೆಂಪು ಊರುಗೋಲಿನೊಂದಿಗೆ ಮುದುಕ, ಕೆಂಚ ತನ್ನ ಅಜ್ಜಿಯೊಂದಿಗೆ, ಗೌಡ ಮತ್ತು ಹುಂಜ ಮುಂತಾದ ಚಿತ್ರಗಳು ಗ್ರಾಮೀಣ ಬದುಕಿನ ಚಿತ್ರಣವನ್ನು ನೀಡುತ್ತವೆ. ಅಮೂರ್ತತೆಯ ಪ್ರಭಾವದಿಂದ ಹೊರಬಂದು ರಿಯಲಿಸ್ಟಿಕ್ ಕೃತಿಗಳನ್ನು ಕೆಟಿ ಶಿವಪ್ರಸಾದ್ ರಚಿಸಿದ್ದಾರೆ. ರಂಗವ್ವ, ಹುಲಿ ಹುಲಿ, ಮೈಲಾರಲಿಂಗ, ಅಬ್ದುಲ್ ಗಫರ್, ಮೀರಾ ಮೇಸ್ತ್ರಿ, ಬಾಲು, ರಾಮನಾಯ್ಕ ಮುಂತಾದವುಗಳು ಈ ಸಾಲಿಗೆ ಸೇರುತ್ತವೆ. ಆವೊಂದು ಮಕ್ಕಳದೆಲ್ಲ ಫೋಟೋ ತೆಗೆದೆ, ಅದೊಂದು ಪೇಂಟಿಂಗ್ ಮಾಡಿದೆ. ಅದರಲ್ಲಿ ವೆರಿ ಗುಡ್ ಪೇಂಟಿಂಗ್, ಯಾರೋ ಜಪನೀಸ್ ತೊಗೊಂಡೋದ ಅದನ್ನ ಪಾಪ. ಈ ಥರ ನನಗೆ ಈ ಕೆಲಸದ ಜೊತೆಗೆ ನನ್ನ ಸಬ್ಜೆಕ್ಟ್ಗಳೆಲ್ಲ ಸಿಗ್ತಾವದು. ನಾನೇನು ಅವ್ರ ಪಾವರ್ಟಿ ಅದು ಇದನ್ನು ನಾನು ಪೇಂಟ್ ಮಾಡಿದವನೇ ಅಲ್ಲ, ನಾನು ನಮ್ಮ ಜನನ ಪೇಂಟ್ ಮಾಡ್ದವ. ಅವ್ರ ಪ್ರಾವರ್ಟಿ ಪೇಂಟ್ ಮಾಡೋದು ನಾನು ಇಲ್ಲ, ಇಲ್ಲ ಅವ್ರ ರಿಚ್ನೆಸ್ ಪೇಂಟ್ ಮಾಡೋದು ಅವಿಲ್ಲ, ನನ್ನಲ್ಲಿ ಅದಿಲ್ಲ, ನನ್ನಲ್ಲಿ ನಮ್ಮ ಜನ. ಇವರ ಕುಂಚದಲ್ಲಿ ಅರಳಿದ ಕಲಾಕೃತಿ ಪಾರ್ವತಿ ಒಂದೇ ಪ್ರತಿಮೆಯ ಬಹುರೂಪಗಳ ಸಂಯೋಜನೆಗೆ ಸಾಕ್ಷಿಯಾಗಿದೆ.
ಅನಂತರ ಇವರ ಕಲಾಕೃತಿಗಳಲ್ಲಿ ಇಂಪ್ಯಾಕ್ಟೋ ತಂತ್ರ ಮೈಗೂಡಿದೆ. ಸ್ಕೆಚ್ನೆಸ್ಸನ್ನು ನಿವಾರಿಸಿ ತಾಂತ್ರಿಕವಾಗಿ ಸಪೂರವಾದ ರೇಖೆಗಳನ್ನು ಇಂಪ್ಯಾಕ್ಟೋ ತಂತ್ರದಲ್ಲಿ ಕೈಗೂಡಿಸಿ ಇಡೀ ಕ್ಯಾನ್ವಾಸಿನಲ್ಲಿ ನೆರಳು ಬೆಳಕಿನಾಟವನ್ನು ಇವರು ಸೃಷ್ಟಿಸಿದ್ದಾರೆ. ಎತ್ತಿನ ಬಂಡಿಯ ಮೇಲೆ ಚಿತ್ರರಚನೆ ಇವರ ಒಂದು ಹೊಸ ಪರಿಕಲ್ಪನೆ. ತೊಂಬತ್ತರ ದಶಕದಲ್ಲಿ ವಿಶ್ವ ಅಸ್ಪೃಶ್ಯತೆಯನ್ನು ಇವರು ಕಲಾಕೃತಿಗಳಲ್ಲಿ ರೂಪಿಸಿದ್ದಾರೆ. ಮ್ಯಾಗ್ರತೆಯ ಕೋಟೆ ಇವರ ಯಶಸ್ವಿ ಕಲಾಕೃತಿಗಳಲ್ಲಿ ಒಂದು. ಸುಪ್ರಸಿದ್ಧ ಕಲಾವಿದ ಮ್ಯಾಗ್ರತೆಗೆ ಗೌರವ ಸಲ್ಲಿಸಲು ಎಂಬಂತೆ ಅವರ ಪ್ರಸಿದ್ಧ ಕಲಾಕೃತಿ ಕ್ಯಾಸಲ್ನ ಪ್ರತಿರೂಪವನ್ನು ಇಲ್ಲಿ ಬಿಡಿಸಿದ್ದಾರೆ. ಇವರ ಕಲಾಕೃತಿಗಳು ಮಾನವೀಯತೆಯನ್ನು ಅನಾವರಣಗೊಳಿಸಿವೆ. ಇವರ ಚಿತ್ರಗಳಲ್ಲಿ ಬಾಲಕನೊಬ್ಬನ ಕಾತರ ಸಂಕೋಚಗಳಿವೆ. ಅವನ ಹಿಂದೆ ದೊಡ್ಡದಾಗಿ ಸಲಹುವ ತಾಯಿ ಇದ್ದಾಳೆ. ಸಂವೇದನಾಶೀಲ ಹುಡುಗಿ, ಕರುಣೆಯೇ ಮೈವೆತ್ತ ಮುದುಕ, ಇಲ್ಲೆಲ್ಲ ಪ್ರೀತಿ ಮಾನವೀಯತೆ ಎದ್ದು ಕಾಣುತ್ತದೆ. ಇವರ ಡಾಬಾ ಮತ್ತು ಸೀತಾಕೃತಿ ಹೃದಯ ಸ್ಪರ್ಶಿಯಾಗಿದೆ. ಮಬ್ಬಾದ ನಾಯಕಿ, ಅವಳ ಸೀರೆ, ಇರಿಯುವ ನೋಟ, ಬಿಸಿಲಿನಿಂದಾಗಿ ಕಂದು ಬಣ್ಣಕ್ಕೆ ತಿರುಗಿದ ಕಾಲ್ಗಳು, ಡಾಬಾದ ದೃಶ್ಯಗಳು ಒಂದು ನೆರಳಿನಾಟದ ಸರಣಿಯನ್ನು ಸೃಷ್ಟಿಸಿದೆ. ಶಾಸನ ಒಂದು ಮತ್ತು ಶಾಸನ ಎರಡು ಕೃತಿಯಲ್ಲಿ ಚರಿತ್ರೆಯಲ್ಲಿ ತಮ್ಮ ಗುರುತುಗಳನ್ನು ಮೂಡಿಸಿದ ಶಾಸನದ ರೇಖೆಗಳಿವೆ. ಗತಕಾಲದ ಸೌಂದರ್ಯದ ಪ್ರತಿಬಿಂಬದಂತೆ ಇದು ಗೋಚರಿಸುತ್ತದೆ. ಮಾರಮ್ಮ ಮತ್ತು ಫ್ಯಾಷನ್ ಬೊಂಬೆ ಕೃತಿಯ ಕೇಂದ್ರ ಆಶಯವೊಂದನ್ನು ಅನಾವರಣಗೊಳಿಸುತ್ತದೆ. ಸರ್ಪ ಮತ್ತು ಸತ್ತ ಕೋಳಿ ಕತ್ತಲಲ್ಲಿ ಚಿತ್ರಿಸಿದ್ದು ಹಲವು ತಲೆಯ ಸರ್ಪದ ಹೊಂಬಣ್ಣವನ್ನು ಪ್ರಜ್ವಲಿಸುತ್ತದೆ. ಕೆಟಿ ಶಿವಪ್ರಸಾದ್ ಕೇವಲ ಒಬ್ಬ ಚಿತ್ರ ಕಲಾವಿದ ಮಾತ್ರವಲ್ಲ, ಅತ್ಯದ್ಭುತ ಛಾಯಾಗ್ರಾಹಕ ಹಾಗೂ ವಾಸ್ತುಶಿಲ್ಪಿ. ಕುವೆಂಪು ಸ್ಮಾರಕ ಇವರ ವಿಶಿಷ್ಟ ಪ್ರತಿಭೆಗೆ ಸಾಕ್ಷಿಯಾಗಿ ನಿಂತಿದೆ. ನಮ್ಮ ತಂದೆದು ಒಂದು ಇದು ಮಾಡಬೇಕು ಅಂತಿದ್ದೀವಿ, ಸ್ಮಾರಕ ಮಾಡಬೇಕು ಅಂತಿದ್ದೀವಿ ಅಂತ ಹೇಳಿದ್ರು. ಸರಿ ಮಾಡಿ ಅಂತ ಅಂದೆ. ಅಲ್ಲ ಕಣ, ನೀನೇ ಮಾಡಬೇಕು ಅಂತ ಹೇಳ್ತಾ ಇರೋದು ನಾನು ಅಂತ ಅಂದೆ. ಅಲ್ಲ ಕಣ್ರಿ, ತುಂಬ ಕಷ್ಟ ಆಯ್ತಲ್ರಿ, ತುಂಬ ದೊಡ್ಡ ಮನುಷ್ಯ ಹೆಂಗೆ ಮಾಡೋದು ಅಂತ. ಜಾಗನಾರು ನೋಡೋಣ ಬನ್ನಿ ಅಂತ ಹೋದರೆ ಅಲ್ಲಿ ಅವರು ಅಲ್ಲಿ ಕೂತ್ಕೊಳ್ತಿದ್ದಿದ್ದು, ಅಲ್ಲೊಂದು ಬಂಡೆ ಇದೆ ಮೇಲ್ಗಡೆ ಕವಿಶೈಲ, ಕವಿಶೈಲದಲ್ಲಿ ಮೇಲ್ಗಡೆ ಒಂದು ಬಂಡೆ ಇದೆ, ಪೂರ್ತಿ ಬಂಡೆ ಅದು, ಫ್ಲ್ಯಾಟಾಗಿದೆ, ಸಪೋಸ್ ಆಲ್ಮೋಸ್ಟ್ ಫ್ಲ್ಯಾಟ್. ಆಮೇಲೆ ಆ ಕಡೆ ಒಂದು ಆ ಕಡೆ ಒಂದು ಕಡೆ ಎಲ್ಲ ಒಂದು ಕಡೆ ಅಲ್ಲಿ ಇವರು ಕವಿಗಳೆಲ್ಲ ಹೋದಾಗ ಅಲ್ಲಿ ಕೂತ್ಕೊಂಡು ಅವ್ರ ಹೆಸರೆಲ್ಲನೂ ಕೆತ್ತಿದ್ದಾರೆ ಅಲ್ಲಿ. ಅದಿತ್ತು, ಇಲ್ಲೇ ಮಾಡಬೇಕು ಅದು. ಅದು ಇಟ್ ವಾಸ್ ಇನ್ ಅ ಶೇಪ್ ಲೈಕ್ ದಿಸ್, ಆಲ್ಮೋಸ್ಟ್ ಯು ಶೇಪಲ್ಲಿ ಇತ್ತು. ಮಧ್ಯದಲ್ಲಿ ಅವ್ರನ್ನ ಸುಟ್ಟಿದ್ದರು ಜಾಗದಲ್ಲಿ. ಸೊ ನಾನು ಒಂದು ಕಡೆಯಿಂದ ಅಲ್ಲಿಂದನೇ ಮಾಡ್ಕೊಬಂದು, ಗುಡ್ಡದ ಕಡೆಯಿಂದನೇ ಮಾಡ್ಕೊಬಂದ್ಬಿಡೋಣ ತೇಜಸ್ವಿ, ಅಲ್ಲೇನೇನು ಬೇಕು ಎಂಟ್ರೆನ್ಸಿಂದ ಅಂತ. ಆಮೇಲೆ ಮೇಲ್ಗಡೆ ಕೆಲವರು ಲಿಂಟ್ಲ್ ಹಾಕಿದ್ದೀವಿ,
ಆಮೇಲೆ ಅದಕ್ಕೆ ಎಂಟ್ರೆನ್ಸಲ್ಲಿ ಎರಡು ಇದು ಮಾಡಿದ್ವಿ. ಆಮೇಲೆ ಸ್ಟೆಪ್ಸ್ ಮಾಡಿದ್ವಿ ಕೆಳಗಡೆ ಹೋಗೋಕ್ಕೆ. ಕಾರ್ ಪಾರ್ಕಲ್ಲಿ ಇದು ಮಾಡಿದ್ದೀವಿ. ಇಟ್ಸ್ ಎ ಕಂಪ್ಲೀಟ್ ಅಬ್ಸ್ಟ್ರಾಕ್ಟ್ ವರ್ಕ್. ಕೆ ಟಿ ಶಿವಪ್ರಸಾದ್ ಬರಿಯ ವ್ಯಕ್ತಿಯಲ್ಲ, ಹಲವಾರು ಪ್ರತಿಭೆಗಳ ಸಂಗಮ. ಮುಂಬೈ, ಬೆಂಗಳೂರು, ಶಿವಮೊಗ್ಗ ಮುಂತಾದ ಕಡೆಗಳಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನು ಏರ್ಪಡಿಸಿ ಜನಮನ್ನಣೆ ಗಳಿಸಿದ್ದಾರೆ. ಹಲವು ಸಂಸ್ಥೆಗಳ ಸದಸ್ಯತ್ವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಕ್ಕೂ ಪಾತ್ರರಾಗಿದ್ದಾರೆ. ಅವರ ಕಲಾಕೃತಿಗಳ ಕುರಿತು ಕುವೆಂಪು ಅವರ ಕಲ್ಪನೆಯನ್ನು ಕೆಟಿ ಶಿವಪ್ರಸಾದ್ ಕಲೆಯಾಗಿಸಿದ್ದರ ಕುರಿತು ಕಲಾವಿದರ ಅಭಿಪ್ರಾಯ ಹೀಗಿದೆ. ಪ್ರಸಾದ್ ಅವರ ಕುಪ್ಪಳ್ಳಿಯ ಈ ಬೃಹತ್ ಶಿಲ್ಪದ ಬಗ್ಗೆ ಒಂದೆರಡು ಮೂರು ಮಾತನ್ನಾದರೂ ಹೇಳಲೇಬೇಕು. ಭಾಳ ಮುಖ್ಯವಾಗಿ ಬಹುಶಃ ಒಬ್ಬ ಕವಿಗೆ ಅಂತಹ ಒಂದು ಬೃಹತ್ ಸ್ಮಾರಕ, ಶಿಲ್ಪ ಸ್ಮಾರಕ ಜಗತ್ತಿನಲ್ಲಿ ಈ ಥರದ್ದು ಬಹುಶಃ ಇದೆ ಅಂತ ನನಗನ್ನಿಸಲಿಲ್ಲ. ಎರಡನೇದಾಗಿ ಅದೊಂದು ಬೌದ್ಧ ಕಲಾಮೀಮಾಂಸೆಯನ್ನು ಅದನ್ನು ಒಂದು ಒಂದು ಪ್ರಕ್ರಿಯಾ ಮೀಮಾಂಸೆಯಾಗಿ ನಿರೂಪಿಸಿದಂಥ ಕೃತಿ. ಮೊದಲನೇದಾಗಿ ಕುವೆಂಪು ಅವರ ಅನಿಕೇತನ ತತ್ವವನ್ನು ಒಂದು ಮೂರ್ತ ರೂಪದಲ್ಲಿ ಪರಿಭಾವಿಸಿದಂಥ ಕೃತಿ. ಬಹಳ ಮುಖ್ಯವಾಗಿ ಒಬ್ಬ ನೋಡುಗನೊಬ್ಬ ಒಂದು ಕಲಾಕೃತಿಯ ಒಳಗೆ ಪ್ರವೇಶಿಸಿ ಹಾಗೆ ಹೊರಗೆ ಬರಲಿಕ್ಕೆ ಸಾಧ್ಯವಾಗುವಂಥ ಇಡೀ ಬೆಟ್ಟವನ್ನೇ ಒಂದು ಕ್ಯಾನ್ವಾಸನ್ನಾಗಿ ಮಾಡಿಕೊಂಡು ಬೃಹತ್ತಾದ ಬಂಡೆಗಳನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡು ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲದರಿಂದ ಆಚೆಗೆ ಬರುವ, ಎಲ್ಲವನ್ನು ದಾಟಿ ಬರುವ ಕುವೆಂಪು ಅವರ ಜೀವನದ ಅತ್ಯಂತ ಪ್ರಮುಖವಾದಂಥ ಒಂದು ನಿಲುವಾದಂಥ ಅನಿಕೇತನ ತತ್ವವನ್ನು, ಗುಡಿ, ಚರ್ಚು, ಮಸೀದಿ ಎಲ್ಲವನ್ನು ದಾಟಿ ದಾಟಿ ಬನ್ನಿ ಅನ್ನುವುದನ್ನು ಮೂರ್ತ ರೂಪದಲ್ಲಿ ನೋಡುಗರೆಲ್ಲರೂ ದಾಟಿ ಬರುವ ಹಾಗೆ ಮಾಡಿರುವಂಥ ಒಂದು ಅದ್ಭುತವಾದ ಕಲಾಕೃತಿ. ಅವರ ಬೌದ್ಧ ಮೀಮಾಂಸೆಯ ಕಲಾಕೃತಿಯ ಕುರಿತು ಹೇಳಿದಷ್ಟು ಕಡಿಮೆ ಎನ್ನುತ್ತಾರೆ ಕಲಾವಿದರು. ಬೌದ್ಧ ಕಲಾಮೀಮಾಂಸೆಯ ಅತ್ಯಂತ ಪ್ರಮುಖ ಪರಿಕಲ್ಪನೆಗಳನ್ನೇ ನೇರವಾಗಿ ಅವರು ಕಲಾಕೃತಿಗಳ ಮೂಲಕ ಅನುಸಂಧಾನ ಮಾಡಿದ್ದಾರೆ. ಮೊದಲನೇದಾಗಿ ಕಲಾಕೃತಿ ಎನ್ನುವುದು ಒಂದು ನಿರಂತರವಾಗಿ ಆಗುತ್ತಲೇ ಇರುವ ಕೃತಿ ಅನ್ನುವುದನ್ನು ಅವರು ಆ ಮೀಮಾಂಸೆಯನ್ನೇ ಪರಿಕಲ್ಪನೆಯಾಗಿ ಬಳಸಿ ಮಾಡಿದಂಥ ಕಲಾಕೃತಿಗಳು ನಮ್ಮ ನಡುವೆ ಇವೆ. ಎಲ್ಲ ಕಲಾಕೃತಿಗಳು ಆಗುತ್ತಲೇ ಇರ್ತವೆ, ಆಗಿ ಇರುವ ಕೃತಿ ಯಾವುದೂ ಇಲ್ಲ ಅನ್ನುವುದು ಒಂದು ಬಹಳ ಮುಖ್ಯವಾದಂಥ ನಿಲುವು. ಪತಿಯ ಕಲೆಯ ಕುರಿತು ಹೆಮ್ಮೆ ವ್ಯಕ್ತಪಡಿಸುವ ಅವರ ಪತ್ನಿ ಅವರ ಕಾರ್ಯ ವೈಖರಿಯ ಕುರಿತು ಹೀಗೆ ಹೇಳುತ್ತಾರೆ. ಅವರು ಪೇಂಟಿಂಗ್ ಮಾಡುವಾಗ ಮುಂಚೆ ಒಂದು ಇಮೇಜ್ ಇರುತ್ತೆ ಅವ್ರಿಗೆ, ಆ ಇಮೇಜ್ ಪ್ರಕಾರನೇ ಹೋಗಿ ಫೋಟೋಗ್ರಫಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ನಮ್ಮಂದರೆ ನಮ್ಮ ಸುತ್ತಮುತ್ತಲಲ್ಲಿ ಇರುವಂತಹ ಜನರನ್ನೇ ಅವರು ಪೇಂಟಿಂಗಾಗಿ ಒಂದು ವಸ್ತುವನ್ನಾಗಿ ತಗೊಳ್ಳೋದು. ಅವರು ಸಾಮಾನ್ಯವಾಗಿ ಒಂದು ಪೇಂಟಿಂಗ್ ಮುಗಿಸೋದು 15 ಡೇಸಿಂದ ಒಂದು ಮಂತ್. ಅವ್ರು ಪೇಂಟಿಂಗ್ ಮಾಡಬೇಕಾದ್ರೆ ಯಾರೇ ವ್ಯಕ್ತಿ ಬಂದ್ರೂ ಕೂಡ ಅವರು ಸೇರಿಸಲ್ಲ, ಅಷ್ಟು ಏಕಾಗ್ರತೆಯಿಂದ ಅವರು ಪೇಂಟಿಂಗ್ ಮಾಡ್ತಾರೆ. ಪೇಂಟಿಂಗ್ ಮಾಡಬೇಕಾದ್ರೆ ಯಾರೋ ನಾನೇನಾದ್ರು ಡಿಸ್ಟರ್ಬ್ ಮಾಡಿದ್ರೂ ಕೂಡ ಅವರು ಸಹಿಸಲ್ಲ. ಮಾಧ್ಯಮಗಳಿಂದ ದೂರವೇ ಉಳಿದ ಕೆಟಿಯವರ ಬಗ್ಗೆ ಒಡನಾಡಿ ಪರಶು ಹೃದಯ ತುಂಬಿ ಹೀಗೆ ಹೇಳ್ತಾರೆ. ಇಂದು ಈ ಒಡನಾಡಿಯ 15 ವರ್ಷದ ಅವರ ಸುದೀರ್ಘವಾದ ಸಂಬಂಧದಲ್ಲಿ ನಮ್ಮ ನಡುವೆ ಯಾವ ಭಿನ್ನಾಭಿಪ್ರಾಯವೂ ಬರದೆ ಒಂದು ಅನನ್ಯತವಾಗಿ ಮಾನವೀಯ ಮುಖಕ್ಕಷ್ಟೇ ನಾವೆಲ್ಲರೂ ಮುಖ ಇಟ್ಕೊಳ್ಳೋಣ ಅಂತನ್ನುವಂತಹ ಒಂದು ವಾದವನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ವಾದವನ್ನು ಇಟ್ಕೊಂಡೇ ನಾವು ಮುನ್ನಡೀತಾ ಇದ್ದೇವೆ. ಅವರು ನಮಗೆ ಹಿರಿಯರು. ಕೆಟಿ ಶಿವಪ್ರಸಾದರ ವೈಯಕ್ತಿಕ ಭಾವನೆ, ವ್ಯಕ್ತಿತ್ವದ ಕುರಿತು ಒಡನಾಡಿಯ ಸ್ಟ್ಯಾನ್ಲಿ ಭಾವುಕರಾಗಿ ಮಾತನಾಡುತ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ, ಈ ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಏನಿದೆ ಅಂತಂದರೆ, ಹೋರಾಟದಲ್ಲಿ ಇದ್ದವರು ಯಾವಾಗಲೂ ಬೀದಿಲೇ ಇರಬೇಕು, ಅವ್ರಿಗೆ ಏನೂ ಇರಬಾರ್ದು ಅಂತಲೇ ಹೇಳ್ತಾ ಬಂದಂಥವ್ರು ನಮ್ಮ ಸುತ್ತಮುತ್ತಲು ಇದ್ದನ್ನು ನಾನು ನೋಡಿದ್ದೀನಿ. ಆದರೆ ಕೆಟಿ ಆ ಒಂದು ನಿಲುವಿಗೆ ಬಹಳ ವಿರೋಧವಾಗಿರುವಂಥ ಒಬ್ಬ ವ್ಯಕ್ತಿ. ತಮ್ಮ ಕಲಾಕೃತಿಗಳಂತೆ ವಿಭಿನ್ನವಾಗಿ ಗುರುತಿಸಿಕೊಂಡವರು ಕೆಟಿ ಶಿವಪ್ರಸಾದ್. ನೇರ ನುಡಿ, ಸತ್ಯನಿಷ್ಠೆ ಮತ್ತು ನಿಷ್ಠುರತೆ ಇವರ ಮೈಗಂಟಿದ ಗುಣ. ಹಾಗಾಗಿ ಇವರನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಇವರು ಅರ್ಥವಾಗುತ್ತಾರೆ. ಮೇಲ್ನೋಟಕ್ಕೆ ಏನೇ ಇದ್ದರೂ
ಇವರೊಳಗೊಬ್ಬ ಕಲಾವಿದ ಸದಾ ತುಡಿಯುತ್ತಾ ಇರುತ್ತಾನೆ. ಕಲಾ ಜಗತ್ತಿಗೆ ಈ ಕಲಾವಿದನ ಕೃತಿ ಕಾಣಿಕೆಗಳು ಸದಾ ಅರ್ಪಿತವಾಗುತ್ತವೆ.